नमस्कार वीक्षकरे, गर्डा टीवीया ई विशेष वरदी लक्ष्मण रेखे निमगागी। वीक्षकरे, ई दिन बेळ्ळं बेळ्ळगे बीदी व्यापारीगळिगे शुक्र दशेयल्ल वक्र दशे एन्नबहुदु। हलवारु वर्षगळिंद बीदी गूडंगडिगळल्लि तम्म जीवनवन्न काणुत्तिद्द अंगडिकाररिगे इंदु पालिकेय गदाप्रहार नडेदित्तु। ಧಾರವಾಡದ ವಿವಿಧೆಡೆ ಈ ಕಾರ್ಯಾಚರಣೆ ನಡೆದರೆ ಬಡವರ ಪಾಡೇನು ಎಂದು ಸಮತಾ ಸೇನೆಯ ಸದಸ್ಯರು ಡಿಸಿ ಕಚೇರಿ ಎದುರಿಗೆ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು। ಅಂಗಡಿಗಳು ಇರೋವರು ಸಣ್ಣ ಅದಾವ, ಹೂವಿನ ಅಂಗಡಿ ಸಣ್ಣ ಅಂಗಡಿಯಲ್ಲಿ ಹೂವನ್ನು ಕಟ್ಟಬೇಕು, ಅದೇ ಅಂಗಡಿಯಲ್ಲಿ ಹೂವ ಕಟ್ಟಿಕೊಂಡು ಅದೇ ಅಂಗಡಿಯಲ್ಲಿ ಅದನ್ನ ಮೇಲೆ ತೂಕ ಹಾಕಿ ಅದನ್ನ ಕರೆಕ್ಟ್ ಆಗಿ ಎಲ್ಲರಿಗೆ ಮಾರುವಂತ ಅಂಗಡಿಗಳು, ಅದರಲ್ಲಿ ಹೂವ ಮಾರೋದು, ಅದರಲ್ಲಿ ಉದನಕಡ್ಡಿ ಮಾರೋದು ಇಂಥವೆಲ್ಲ ಇರ್ತಾವ ಅದರಲ್ಲಿ। ಆ ಅಂಗಡಿಗಳಲ್ಲಿ ಮುಂದ್ಗಡೆ ಸಣ್ಣ ಅಂಗಡಿ ಮೂರು ಕೋಟಿ ಎರಡು ಕೋಟಿನ ಅಂಗಡಿ, ಆ ಅಂಗಡಿಗಳಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಮುಂದೆ ಗಡಂಚಿ ಸಿಸ್ಟಮ್ ಹಾಕೊಂಡು ಅವ್ರು ವ್ಯಾಪಾರ ಮಾಡ್ತಾ ಇರ್ತಾರೆ। ಆ ವ್ಯಾಪಾರ ಮಾಡೋ ಜಾಗ ಬಿಟ್ಟು ಮ್ಯಾಗೇನು ಒಂದು ಸ್ವಲ್ಪ ನೆರಳೆ ಏನು ಮಾಡಿರ್ತಾರೆ, ಅವು ಹೂವು ಏನು ತಂಗಾಸ ಅವೇನು ಸಿಗಿಸಿ ಹಾಕಕ್ಕೆ ಏನು ಮಾಡಿರ್ತಾರಲ್ಲ ಅವನ್ನೆಲ್ಲ ಕಿತ್ಕೊಂಡು ಇವತ್ತು ಕಾರ್ಪೊರೇಷನ್ ಥರ ಹೋಗಿದ್ರು। ಆ ಅಂಗಡಿಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ಇಬ್ಬರು ಅಂಗಡಿ ಮಾಲಕರು ಇದ್ದರೆ ನಾಲ್ಕು ಮಂದಿ ಲೇಬರ್ಗಳು ಕೊಟ್ಕೊಂಡು ಕೆಲಸ ಮಾಡುವಂಥ ಅಂಗಡಿಗಳು, ಆ ಅಂಗಡಿಗಳನ್ನು ಪೂರ ಕಿತ್ಕೊಂಡು ಹೋದರೆ ಅವರಲ್ಲಿ ದುಡಿಯುವಂಥ ಜನರು ಬೀದಿಗೆ ಬರ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಅಂಗಡಿ ಮಾಲಕರು ಬೀದಿಗೆ ಬರ್ತಾರೆ। ಅವರೇನು ಕೋಟ್ಯಾದಗಟ್ಟಲೆ ಗಳಿಸುವಂಥ ಅಂಗಡಿಗಳಲ್ಲ, ಆ ಅಂಗಡಿಗಳು ಭಾಳ ಅಂದರೆ ನೂರರಿಂದ ಐದುನೂರು ಸಾವಿರ ರೂಪಾಯಿ ಒಳಗೆ ದುಡಿಯುವಂಥ ಅಂಗಡಿಕಾರರು, ಅದರಲ್ಲಿ ಲೇಬರ್ಗೆ ಅರ್ಧ ರೊಕ್ಕ ಅವ್ರಿಗೊಂದು ಅರ್ಧ ರೊಕ್ಕ ಹೋದ್ರೆ ಅದರಕ್ಕಿಂತ ಹೆಚ್ಚಿನ ಜೀವನ ಇಲ್ಲ ಅವರು। ಆ ಗಡಂಚಿಗೂ ಕಂಪಲ್ಸರಿ ಕಾರ್ಪೊರೇಷನ್ದವರಿಗೆ ಅದರದ ಪಾವತಿಯನ್ನು ಅವರು ಸಲ್ಲಿಸ್ತಾರೆ, ಅದರ ಅಮೌಂಟನ್ನು ಕೊಡ್ತಾರೆ। ಮತ್ತು ಅದೇ ರೀತಿಯಲ್ಲಿ ಹೇಳದೆ ಕೇಳದೆ ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ, ನೋಟಿಸ್ನೂ ಇಲ್ಲ, ಅವ್ರು ನಾಳೆ ಬಂದು ಇದನ್ನು ಕೇಳ್ತಾರ ಅನ್ನೋದು ಗೊತ್ತಿಲ್ಲ। ಆ ಹೂವು ವ್ಯಾಪಾರ ಮಾಡೋರಿಗೆ ಏನಿದ್ದಿಲ್ಲ, ಒಂದು ಕೆ ಜಿ ಹೂವು ತಂದು ಅದರಲ್ಲೇನೇ ಜೀವನ ಮಾಡೋಂಥವ್ರಿಗೆ ಏಕ್ದಮ್ ಬಂದು ಆ ತಂದಿರುವಂಥ ಹೂವನ್ನ ಬೀದಿಗೆ ಹೋಗೋದು ಅವ್ನು ಕಿತ್ಕೊಂಡು ಹೋಗಿಬಿಟ್ರೆ ಅವ್ರ ಜೀವನ ಎಲ್ಲಿ ಮಾಡಬೇಕು, ಆ ಬಂಡವಾಳ ಎಲ್ಲಿಂದ ತರಬೇಕು? ಅಕಸ್ಮಾತಾಗಿ ಕಾರ್ಪೊರೇಷನ್ದವರು ಜಿಲ್ಲಾಡಳಿತ ಇದಕ್ಕೇನಾದ್ರೂ ಪಂದಸ್ತೆ ಆ ಜನರಿಗೇನು ಇವತ್ತು ಲಾಸ್ ಆಗಿದೆ ಆ ಲಾಸನ್ನು ಅವ್ರು ಕೊಡಬೇಕು, ಅದೇ ರೀತಿಯಲ್ಲಿನೇ ಆ ಜನರಿಗೆ ಅಲ್ಲಿ ಕುಂದರ್ಲಿಕ್ಕೆ ಒಂದು ವ್ಯವಸ್ಥೆ ಅವರು ಮಾಡಿಕೊಂಡಿಲ್ಲ ಅಂದ್ರೆ ನಾಳೆಯಿಂದ ಉಗ್ರ ಹೋರಾಟವನ್ನು ನಾವು ಚಾಲನೆಯನ್ನು ಕೊಡ್ತೀವಿ। ಮುಂಜೆ ಮುಂಜಾನೆ ಲಕ್ಷ್ಮಣ್ ದೊಡ್ಡಮನಿ ನೇತೃತ್ವದ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು, ಅಂಬೇಡ್ಕರ್ ವಾದದ ಕಾರ್ಯಕರ್ತರು ಲಕ್ಷ್ಮಣ್ ದೊಡ್ಡಮನಿಯವರ ನೇತೃತ್ವದಲ್ಲಿ ಧಾರವಾಡ ತಹಸೀಲ್ದಾರ್ ಕಚೇರಿಯ ಬಳಿ ಗೂಡಂಗಡಿ ಎತ್ತಲು ನಾವು ಬಿಡಲಾರೆವು, ನಮ್ಮ ಹೆಣದ ಮೇಲೆ ಸಾಗಬೇಕು ನಿಮ್ಮ ಮುಂದಿನ ಕೆಲಸ ಎಂದು ತಡೆದು ಲಕ್ಷ್ಮಣ ರೇಖೆಯನ್ನು ಹಾಕಿ ಅದನ್ನು ದಾಟದಂತೆ ಬೀದಿಯಲ್ಲಿ ಧರಣಿ ಕುಳಿತರು। ನಾವು ನಿಮ್ಮ ಸಲುವಾಗಿ ಹೋರಾಟ ಮಾಡ್ತೀವಿ, ಎಲ್ಲರ ಸಲುವಾಗಿ ನಂದವ್ರ ಪರವಾಗಿ ಹೋರಾಟ ಮಾಡ್ತೀವಿ, ನಿಮ್ಗೆ ಗೊತ್ತೈತಿ ಮುಟ್ಟಕ್ಕೆ ಹೋಗ್ಬಿಡ್ತೀವಿ, ದಯಮಾಡಿ ಮುಟ್ಟಿದ್ರೆ ಅಂದ್ರೆ ನಮ್ಗೆ ನಮ್ಮನ್ನ ತುಳ್ಕೊಂಡು ಹೋಗ್ಬಿಟ್ರಿ, ನೀವು ನಮ್ಮನ್ನು ತುಳ್ಕೊಂಡು ಹೋಗ್ಬಿಟ್ರಿ। ಈ ಲೈನ್ ಪೂರ ಪರ್ಮಿಷನ್ ಲೆಟರ್ ನನ್ನ ಹತ್ರ ಐತಿ, ಈ ಲೈನ್ ಪೂರ್ತಿ ಅಲ್ಲಿ ಹತ್ತು ತಾಲೂಕು ಪಂಚಾಯತ್ ಮತ ಐತಿ, ಮುಟ್ಟಕ್ಕೆ ಹೋಗ್ಬಿಡ್ತೀವಿ। ಲಕ್ಷ್ಮಣವ್ರೆ, ಏನು ಸಮಸ್ಯೆ ಆಗಿದೆ? ಬೆಳೆ ಬೆಳಿಗ್ಗೆ ಗರಂ ಆಗಿದ್ರಲ್ಲ ಯಾಕೆ? ಸರ್, ಇವಾಗ ಏನು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಕಾರ್ಪೊರೇಷನ್ ಅವ್ರು ಮಾಡ್ತಾ ಇದ್ದಾರೆ ವಿತೌಟ್ ಇಂಟಿಮೇಷನ್ನು, ಅದು ಅಲ್ಲದೆ ಈ ಇವರು ಸುಮಾರು 30-40 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಉಪಜೀವನ ಮಾಡ್ತಾ ಇದ್ದಾರೆ। ಸೊ ಇಂಥ ಸಂದರ್ಭದಲ್ಲಿ ನೋಟಿಸ್ ಕೊಡದೆ ಏಕಾಏಕಿ ಇವರು ತೆರವು ಮಾಡ್ತೀನಿ ಅಂತೇಳಿ ಏನು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ, ಇದನ್ನು ನಾವು ಪ್ರಬಲವಾಗಿ ವಿರೋಧಿಸ್ತೀವಿ ಸರ್। ಈಗಾಗಲೇ ನಮ್ಮ ಹತ್ರ ಡಾಕ್ಯುಮೆಂಟರಿ ಎವಿಡೆನ್ಸ್ ಇದಾವೆ ಸರ್,
ನಮಗಿಲ್ಲಿ ತೋಟಗಾರಿಕೆ ಇಲಾಖೆ ಕಂಪೌಂಡ್ ಕಡೆ ನಮಗೆ ಉಪಜೀವನ ಮಾಡ್ಕೊಂಡು ಹೋಗೋದಕ್ಕೆ ಏನು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ, ಪುನರ್ವ್ಯವಸ್ಥೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದ್ರ ಯಾದಿನ ಕೂಡ ಇದೆ, ಅದ್ರ ಪರ್ಮಿಷನ್ ಕೂಡ ಇದೆ, ತಮಗೂ ಕೂಡ ಕೊಡ್ತೀನಿ. ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ ಇದು ಸರ್ಕಾರದ ಯೋಜನೆ ಇರೋದ್ರಿಂದ ಮಹಾನಗರ ಪಾಲಿಕೆನೆ ಪರ್ಮಿಷನ್ ಮೊದಲು ಕೊಟ್ಟಿರೋದ್ರಿಂದ ಈಗ ಇವರು ತೆರವು ಕಾರ್ಯಾಚರಣೆ ಮಾಡಿದ್ರೆ ಇವ್ರು ಎಲ್ಲಿ ಹೋಗ್ಬೇಕು? 30-40 ವರ್ಷಗಳಿಂದ ದುಡ್ಕೊಂಡು ತಿಂತವ್ರು ಎಲ್ಲಿ ಹೋಗ್ಬೇಕು? ಸೊ ನಾವು ಯಾವುದೇ ಕಾರಣಕ್ಕೂ ಪ್ರಬಲವಾಗಿ ವಿರೋಧ ಮಾಡ್ತೀವಿ ಸರ್. ನಮ್ಮನ್ನ ಇವತ್ತು ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ, ನಮ್ಮನ್ನ ಇವತ್ತು ಗುಂಡ್ ಹಾಕಿದ್ರು ಪರವಾಗಿಲ್ಲ, ನಾವು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಬಿಡೋದಿಲ್ಲ ಸರ್. ಸೊ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ? ನಮ್ಗೆ ನೋಟಿಸ್ ಕೊಟ್ಟಿಲ್ಲ ಸರ್, ಯಾವುದೇ ನೋಟಿಸ್ ಕೊಟ್ಟಿಲ್ಲ ಸರ್. ಈಗ ತಾವೇ ಒಂದು ಅಂಗಡಿ ಇಟ್ಟು ಕೊಡ್ತಾರೆ, ಸೊ ಬೇರೆ ಬೇರೆ ಯೋಜನೆಗಳ ಅಡಿ ಕೊಡ್ತಾರೆ, ಈಗ ತಾವೇ ಕೆಡವುತ್ತಾರೆ, ಏನು ಈ ದ್ವಂದ್ವ ನೀತಿ ಏನಂತೀರ ಇದಕ್ಕೆ? ಅದೇ ಸರ್, ಅದನ್ನೇ ಹೇಳ್ತಾರ ಸರ್. ಈಗೆಲ್ಲ ಇವು ಲಿಡ್ಕರ್ ಯೋಜನೆ, ಬಾಬು ಜಗಜೀವನರಾಮ್ ಯೋಜನೆ ಮತ್ತೆ ಇನ್ನಿತರ ಯೋಜನೆಗಳಡಿ ಅವರೇ ಡಬ್ಬ ಅಂಗಡಿಗಳನ್ನು ಇಟ್ಕೊಟ್ಟಿದ್ದಾರೆ, ಇಲ್ಲಿ ಫುಟ್ಪಾತ್ ಮೇಲೆ ಕೆಲಸ ಮಾಡಕ್ ಕೊಟ್ಟಿದ್ದಾರೆ. ಅಂತದ್ರೊಳಗೆ ತಾವೇ ತೆರವು ಕಾರ್ಯಾಚರಣೆ ಮಾಡೋದು ಎಷ್ಟು ಸಮಂಜಸ ಅಂತೇಳಿ ನಮ್ಗೆ ಬಹಳ ನೋವು ಆಗ್ತಾ ಇದೆ ಸರ್. ಸೊ ಈಗ ಬಡವರು ಹೊಟ್ಟೆ ಮೇಲೆ ಹೊಡೆಯೋದನ್ನ ನಾವು ಸಹಿಸೋದಿಲ್ಲ ಸರ್. ಊಟದ ತಟ್ಟೆ ಕೊಟ್ಟಿದ್ದಾರೆ ಮತ್ತೆ ಕಸ್ಕೋತಾ ಇದಾರೆ ಅಂತ ಹೇಳ್ತಾರೆ ಸರ್. ಹೌದು ಸರ್. ಅವರ ಹೋರಾಟದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾ ರೂವಾರಿ ಸುಧೀರ್ ಮುದೋಳವರು, ಮಂಜು ಸುತ್ತಗಟ್ಟಿಯವರು ಹಾಗೂ ಇತರರು ಕುಳಿತಿದ್ದರು. ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ಮೌಲ್ಯಯುತ ಹೋರಾಟಗಾರ ಡಾಕ್ಟರ್ ವೆಂಕನಗೌಡ ಪಾಟೀಲರು ಸಾಥ್ ನೀಡಿದರು. ಒಂದು ಪಟ್ಟಿ ರೆಡಿ ಮಾಡಿ, ಯಾವ್ಯಾವ ಜಾಗದಾಗ ಇವ್ರಿಗೆ ಅಲಾಟ್ ಮಾಡಬಹುದು, ಯಾವ್ಯಾವ ಉದ್ಯೋಗ ಎಲ್ಲೆಲ್ಲಿ ಸೂಕ್ತ ಆಗ್ತಾವ ಅಂತೇಳಿ ಆ ಪ್ರಕಾರ ಏನೈತಿ, ಎಲ್ಲೆಲ್ಲಿ ಚರ್ಮಕಾರಿ ಲೇಖರ್ ಅಂಗಡಿಗಳಿಗೆ ಅಲ್ಲಿ ಕೊಟ್ಟರು, ಗ್ಯಾರೇಜ್ಗಳಿಗೆ ಎಲ್ಲೆಲ್ಲಿ ಕೊಟ್ಟರು, ಅವರ ಅಲಾಟ್ ಮಾಡಿ 2500 ಕೊಟ್ಟಿರ್ತಕ್ಕಂಥ ಅಂಗಡಿಗಳಿವೆ. ಒಂದು ವಿಷಯ ಏನು ಹೇಳಕ್ಕಿಲ್ಲ, 100% ನೀವು ಕಂಡೀಷನ್ಸ್ ಹಾಕಿರಿ. ಒಂದು ವಿಷಯ ಸರ್, ಪ್ಲೀಸ್ ಲೆಟ್ ಮಿ ಕಂಪ್ಲೀಟ್. ನಿಮ್ಮದ ಕಂಡೀಷನ್ ನೀವೇನು ಹೇಳಿದ್ರಿ, ಆ ಮೂರ್ತಿ ಕಂಡೀಷನ್ಸ್ ಕಾರ್ಪೊರೇಷನ್ ಯಾವಾಗಲೂ ಸ್ಥಳಾಂತರ ಮಾಡೋದಕ್ಕೆ ಇದನ್ನ ಮಾಡ್ತಿರ್ತೀವಿ ಅಂತಂದ್ರೆ, ಸ್ಥಳಾಂತರಕ್ಕೆ ಇದನ್ ಮಾಡ್ತಿರ್ತಂದ್ರೆ ಅವಾಗ ನೀವು ತೆರವುಗೊಳಿಸ್ಬೇಕು ಕಂಡೀಷನ್. ಹೌದಾ? ಹೋಗ್ಬೋದು. ಏನು ಸ್ಥಳಾಂತರ ಮಾಡಾತೀರಿ ಇವ್ರಿಗೆ? ಅದು ಬಿಡ್ರಿ, 2005 ಯಾವ ಆಧಾರದ ಮೇಲೆ ಇಲ್ಲಿ ಅಂಗಡಿ ಕೊಟ್ಟಿರೋದು? 2005 ಇಂಥದೊಂದು ಕಾರ್ಯಾಚರಣೆ ಮಹಾನಗರ ಪಾಲಿಕೆ ಆರಂಭ ಮಾಡಿತ್ತು ಧಾರವಾಡದೊಳಗೆ. ಅವತ್ತು ಸಹಿತ ಬಹಳ ದೊಡ್ಡ ಪ್ರಮಾಣದೊಳಗೆ ಏನು ದುಡ್ಕೊಂತಿನ್ನು ಮಂದಿ ಹೋರಾಟ ಮಾಡಿತಿ. ಆಜಾದ್ ಪಾರ್ಕ್ ಹತ್ರ ಒಬ್ಬರು ಸತ್ರು ಈ ಕಾರ್ಯಾಚರಣೆ ಒಳಗ ಸತ್ರು ಸತ್ತಾಗ ಅವತ್ತಿನ ಆಯುಕ್ತರಾದ ಕಮಿಷನ್ ಯಲ್ಲಪ್ಪ ಬೆನ್ನಿಗೆ ಅವರು ಸತ್ರು. ಸತ್ತಾದ ಮೇಲೆ 2005 ಸ್ವತಃ ಅವತ್ತಿನ ಕಾರ್ಪೊರೇಷನ್ ಕಮಿಷನರ್ ಮನಿವನ್ನನ್ ಅವರು ಅದಕ್ಕೊಂದು ಸೈಂಟಿಫಿಕ್ ಸ್ಟಡಿ ಮಾಡಿ ಯಾರ್ಯಾರು ಉದ್ಯೋಗ ಎಲ್ಲೆಲ್ಲಿ ನಡೀತಾವೋ ಅವ್ರಿಗೆ ಅಲ್ಲೆಲ್ಲಿ ಕಾರ್ಪೊರೇಷನ್ ಇಂದ ನಾವು ಅಂಗಡಿ ಅಲಾಟ್ ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ಸರ್. ಎಲ್ಲಾ ಜೋನಲ್ ಕಮಿಷನರ್ಗಳು ರಿಪೋರ್ಟ್ ತರಿಸಿಕೊಂಡು ಆ ರಿಪೋರ್ಟ್ ಬೇಸಸ್ ಮೇಲೆ ಅಂಗಡಿಗಳು ಹಾಕಿಬಿಟ್ಟಾರ. ಎಲ್ಲಿ ಲಿಡ್ಕರ್ ಅಂಗಡಿ ನಡೀತಾವು ಅಲ್ಲಿ ಲಿಡ್ಕರ್ ಅಂಗಡಿ ಹಾಕಿಬಿಟ್ಟಾರ. ಎಲ್ಲಿ ಒಂದು ಗ್ಯಾರೇಜ್ ನಡೀತೈತಿ ಅಲ್ಲಿ ಗ್ಯಾರೇಜ್ ಐತಿ. ಎಲ್ಲಿ ಕಬ್ಬಿನ ಹಾಲಿನ ಅಂಗಡಿ ಇರಬೇಕು ಅಲ್ಲಿ. ಹಿಂಗ ಕಾರ್ಪೊರೇಷನ್ನವರ ಸ್ಟಡಿ ಮಾಡಿ 2005 ಇದನ್ನ ಈ ಅಂಗಡಿಗಳು ಅಲಾಟ್ ಮಾಡ್ಯಾರ. ಈಗ ಇದ್ದಕ್ಕಿದ್ದಂಗನ ಇವ್ರು ಏನ್ ಮಾಡತ್ತಾರು, ನಗರದ ಸೌಂದರ್ಯ ಮತ್ತು BRTS ಸ್ಮಾರ್ಟ್ ಸಿಟಿ ಇಂಥ ಯೋಜನೆ ಹೆಸರೊಳಗ ಈ ಎಲ್ಲ ಏನ್ ದುಡ್ಕೊಂಡ್ ತಿನ್ನು ಮಂದಿನ ಇದ್ದಕ್ಕಿದ್ದಂಗ ಬೆಳಿಗ್ಗೆ ಅವ್ರನ್ನ ಎಬಸಾಕ್ ನಿಂತಾರ. ಇದೇನ್ ಅಂತ ಹೇಳಿತಂದ್ರೆ ಅಮಾನವೀಯದ. ಅಷ್ಟೇ ಅಲ್ದ, ಕಾರ್ಪೊರೇಷನ್ ಯಾವ ಕಾರ್ಪೊರೇಷನ್ ತಾನೇ ಕೊಟ್ಟ ಅಂಗಡಿಗಳನ್ನ ಕಸ್ಕೊಂದ ಅವ್ರು ತಮ್ಮ ಪಾಡಿಗೆ ತಾವು ಉದ್ಯೋಗ ಮಾಡ್ಕೊಂಡು ಯಾವ ಜನರಿಗೂ ಸಂಚಾರಕ್ಕೂ ತೊಂದರೆ ಮಾಡಲಾರ್ದಂಗ, ಬೇರೆಯವರ ಜೀವನಕ್ಕೆ ಅಡ್ಡಿ ಆತಂಕ ಮಾಡಲಾರ್ದಂಗ ತಮ್ಮ ಪಾಡಿಗೆ ತಾವು ಉದ್ಯೋಗ ಮಾಡಕತ್ತವ್ರನ್ನ ಅವ್ರು ಉದ್ಯೋಗ ಕಸ್ಕೊಂಡು ಅವ್ರನ್ನ ಬೀದಿಗೆ ತಳ್ಳುವಂಥದ್ದು ಮಾಡಕತ್ತಾರ. ಅದಕ್ಕಾಗಿ ಇದು ಅಕ್ಷಮ್ಯ, ತತ್ಕ್ಷಣಕ್ಕೆ ಇದನ್ನ ಕೈ ಬಿಡ್ಬೇಕು. ಈಗ ಇವ್ರು ಹೇಳ್ತಾರು ಎಲ್ಲ ಹೇಳೇವೆ ಮಾಡೇವೆ, ಒಂದು ಸಣ್ಣ ನೋಟಿಸು ಕೊಟ್ಟಿಲ್ಲ. ಅರೆ ಇದ್ದಕ್ಕಿದ್ದಂಗ ನೀವು ಜೀವನ ಕಟ್ಟಕೊಂಡು ಅವ್ರನ್ನ ಬಂದು ನೀವು ಇದ್ದಕ್ಕಿದ್ದಂಗ ಎಬಸ್ತೀರಿ ಅಂತ ಹೇಳಿತಂತಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಆರ್ಡರ್ ಕೊಟ್ಟಾರೆ ಅವಾಗ, ಹಿಂದಕ್ಕೆ ಒಮ್ಮೆ ಎಲ್ಲ ಕೆಡವ್ದಾಗ ಅದೆಲ್ಲ ಕಾಪಿ ಕೊಟ್ಟಾರ ನಮ್ಗೆ. ತೋಟಗಾರಿಕೆ ಆಫೀಸ್ ಮುಂದೆ ನೀವು ಇಟ್ಕೊಂಡು ಕುಂದ್ರಿ ಅಂತೇಳಿ ನಮ್ಗೆ ಆರ್ಡರ್ ಇದು ಚೀಟಿ ಹಾಕಿ ಚೀಟಿ ಎಬ್ಬಿಸಿದಾಗ ಲಾಟ್ರಿ ಮಾಡಿದ್ರು, ಅದ್ರಾಗೆಲ್ಲ ಹತ್ತಿದ್ದಾರೆ ಅವು. ಸೊ ನೀವು ಇದ್ರ ನಂಬ್ಕೊಂಡು ಲೋನ್ ತೆಗ್ದಿದ್ದಾರೆ ಅಂತ ಹೇಳ್ತೀವಿ? ಎಷ್ಟು ತೆಗ್ದಿರೋ ಸರ್? 10,000 ಲೋನ್ ತೆಗ್ದಿವಿ, 2 ಇದಾವೆ ನಮ್ಮ. ಸೊ ಕರೋನಾ ಬಂದ್ಮೇಲೆ ಈ ಸಮಸ್ಯೆ ಕೂಡ ಶುರುವಾಗಿದೆ ನಿಮಗೆ ಅಂತ ಹೇಳ್ತೀನಿ ಸರ್. ಈಗ ತಾವು ಸುಮಾರು 20-25 ವರ್ಷದಿಂದ ಇದ್ದೀರಿ ಇಲ್ಲಿ, 30 ವರ್ಷದಿಂದ ಇದ್ದೀರಿ, ಈಗ ಅಲಪ ಸಡನ್ ಬಂದ್ರು ಇಲ್ಲಿ ತೆಗಿಸ್ತಾ ಇದ್ದಾರೆ, ಏನು ಹೇಳ್ತೀರಾ ಸರ್ ಅದಕ್ಕೆ? ಏನು ಹೇಳೋ ಸರ್, ಗೌರ್ಮೆಂಟು ಅವ್ರದ್ದು ಐತಿ, ಕಾನೂನು ಅವ್ರದ್ದು ಐತಿ, ಬಡವ್ರ ಮಂದಿಗೆ ದುಡ್ಡು ಕೊಡ್ತಾರಂತ ನಾವು ಯಡಿಯೂರಪ್ಪಗೆ ನಂಬಿದ್ದೀವಿ. ಯಡಿಯೂರಪ್ಪನವರು ನಮ್ಮ ಬಡವ್ರನ್ನ ಕುತ್ತಿ ಕೊಯ್ಯಾಕ ಗೌರ್ಮೆಂಟ್ ಇರೋದು ಜನರ ಅನುಕೂಲಕ್ಕಲ್ರಿ. ಹೌದು, ನೀವು ಅಂತೀರಿ ಗೌರ್ಮೆಂಟ್ ತಿಳ್ಕೊಬೇಕಾದ. ಸೊ ಗೌರ್ಮೆಂಟ್ ತಿಳ್ಕೊಬೇಕಾದ ತಮ್ಮ ಮುಂದಿನ ನಡೆಯನ್ ಸರ್, ಮುಂದಿನ ನಡೆ ಏನು ಏನು ಮಾಡ್ತೀರಿ? ಏನು ಮಾಡೋದು ಸರ್, ಇದು ಡಬ್ಬಿ ಮಾರಿ 2 ದಿವಸ ನಡೀತೈತೆ, 8 ದಿವಸ ಮನೆ ನಡೆಸಿದ್ರೆ ಆಮೇಲೆ ಮುಂದೆ ಎಲ್ಲರೂ ದುಡಿಯಕ್ಕೆ ಹೋಗೋದು.
ಗೌಂಡಿ ಕೆಲಸಕ್ಕೆ ಸೆಂಟ್ರಿಂಗ್ ಇಟ್ಟು ಮತ್ತೇನೈತಿ. ಇನ್ನೇನು ಮುಂಜ್ ಮುಂಜಾನೆ ನಮ್ಮ ಬದುಕಿಗೆ ಕತ್ತಲು ಕವಿಯಿತು ಎಂದುಕೊಂಡ ಆ ಬೀದಿ ಗೂಡಂಗಡಿಗಳಿಗೆ ಆ ವ್ಯಾಪಾರಗಳ ಕಂಗಳಿಗೆ ಲಕ್ಷ್ಮಣ್ ದೊಡ್ಡಮನಿ ಆಗಮನ ಬೆಳಕು ತಂದಂತಿತ್ತು. ಇನ್ನು ಈ ಅಂಗಡಿ ನಂಬಿ ನಾವು ಸಾಲ ಮಾಡಿದ್ದೀವಿ ಸ್ವಾಮಿ ಎಂದು ಬಾಯಿ ತೆಗೆದು ತಮ್ಮ ಉಸಿರನ್ನು ಬಿಡುತ್ತಾ ಇದ್ದ ಅಲ್ಲಿಯ ಅಂಗಡಿಕಾರರಿಗೆ ಕೊಂಚ ನೆಮ್ಮದಿ ತಂದಿತ್ತು. ಏನೇ ಆಗಲಿ ಸದ್ದ ಲಕ್ಷ್ಮಣ ರೇಖೆ ದಾಟದಂತೆ ಲಕ್ಷ್ಮಣ್ ದೊಡ್ಡಮನಿಯವರು ತಡೆದರೆ ಪಾಲಿಕೆಯವರು ಸದ್ಯ ಈ ಕಾರ್ಯಾಚರಣೆ ಬೇಡ ಮುಂದೆ ನೋಡೋಣ ಎಂಬಂತೆ ಅಲ್ಲಿಂದ ನಡೆದಿದ್ದು ಮಾತ್ರ ನಿಜ. ಇತ್ತ ಲಕ್ಷ್ಮಣ್ ದೊಡ್ಡಮನಿಯವರನ್ನ ಜನರು ಹೊಗಳ್ತಾ ಇದ್ರೆ ಆ ಲಕ್ಷ್ಮಣ್ ದೊಡ್ಡಮನಿಯವರ ಕಂಗಳು ತೃಪ್ತ ಭಾವದಿಂದ ಅಂಬೇಡ್ಕರ್ ಅವರನ್ನ ನೆನೆತಾ ಇತ್ತು. ಧನ್ಯವಾದ.